ಕೆಪಿಸಿಸಿ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಬಿಜೆಪಿ ಸೇರಿರತಕ್ಕಂತ ಶಾಸಕರುಗಳನ್ನ ಪುನಃ ವಾಪಸ್ ಬನ್ನಿ ಅಂತ ಕರೆದಿದ್ದಾರೆ. ಆದರೆ ಅವರು ಕಾಂಗ್ರೆಸ್ ಪಕ್ಷವನ್ನ ಬಿಡಬೇಕಾದ ಸಂದರ್ಭದಲ್ಲಿ ಅವರು ಅನುಭವಿಸಿರತಕ್ಕಂತ ನೋವು ಅದೆಲ್ಲ ಒಂದು ಪ್ರಬಲವಾದಂತ ಕಾರಣ ಇರೋದ್ರಿಂದಲೇ ಅವರು ಕಾಂಗ್ರೆಸ್ ಪಕ್ಷವನ್ನ ತೊರೆದು ಬಿಜೆಪಿ ಪಕ್ಷವನ್ನ ಸೇರಿ ಅವರು ಇಲ್ಲೆಲ್ಲರೂ ಕೂಡ ಕಂಫರ್ಟಬಲ್ ಆಗಿದ್ದಾರೆ. ನಾನು ಕೂಡ ನನ್ನನ್ನು ಅತ್ಯಂತ ಗೌರವಿತವಾಗಿ ಪರ್ತಿಂತ ಪಕ್ಷದ ಅಧ್ಯಕ್ಷರು ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ಜನಪ್ರಿಯ ಮುಖ್ಯಮಂತ್ರಿಗಳು ಮತ್ತೆ ಅವರ ಸಹೋದ್ಯೋಗಿಗಳು ಮತ್ತೆ ಪಕ್ಷದ ಎಲ್ಲ ನಾಯಕರುಗಳು ಅತ್ಯಂತ ಗೌರವಿತವಾಗಿ ನನ್ನನ್ನು ಇವತ್ತು ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡಿದ್ದಾರೆ. ನಾನು ಅವರ ಋಣಿಯಾಗಿದ್ದೇನೆ, ನಾನು ಅವರಿಗೆ ಮಾತು ಕೊಟ್ಟಿದ್ದೇನೆ. ಮುಂದಿನ ದಿನಗಳಲ್ಲಿ ಒಬ್ಬ ಕಾರ್ಯಕರ್ತನಾಗಿ ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಾನು ಕೂಡ ಒಬ್ಬ ಜಿಲ್ಲೆಯ ಒಬ್ಬ ಕಾರ್ಯಕರ್ತನಾಗಿ ನಾನು ಕೆಲಸವನ್ನು ಸೇವೆಯನ್ನು ಈ ಪಕ್ಷದ ಒಳಿತಿಗಾಗಿ ಸೇವೆಯನ್ನು ಮಾಡ್ತೀನಿ ಅಂತ ಅನ್ನೋ ಮಾತನ್ನು ನಾನು ಹೇಳಿದ್ದೀನಿ. ಪಕ್ಷ ಇವತ್ತು ಒಂದು ರಾಷ್ಟ್ರೀಯ ಪಕ್ಷ, ಅದರ ಸಿದ್ಧಾಂತಗಳೇನಿದೆ ಅವರ ತತ್ವಗಳೇನಿದೆ ಅದನ್ನು ಒಪ್ಪಿ ನಾನು ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀನಿ. ಹಾಗಾಗಿ ಯಾವುದೇ ಅನ್ಕಂಡೀಷನಲ್ ಆಗಿ ನಾನು ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀನಿ. ಪಕ್ಷ ಏನು ತೀರ್ಮಾನ ಮಾಡುತ್ತೆ, ಪಕ್ಷ ಏನು ಜವಾಬ್ದಾರಿ ಕೊಡುತ್ತೆ ಅದನ್ನು ನಿರ್ವಹಿಸ್ತೀನಿ. ಇಲ್ಲ, ಅವರು ಬಂದಿದ್ರು ಇವತ್ತು, ಅವರು ಕೂಡ ಪಕ್ಷದ ಒಂದು ಒಳಿತಿಗಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಳೆದ 15-20 ವರ್ಷಗಳಿಂದ ಕುಣಿಗಲ್ ತಾಲೂಕಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪಕ್ಷವನ್ನು ಸದೃಢವಾಗಿ ಕಟ್ಟಲಿಕ್ಕೆ ಅವ್ರದ್ದು ಶ್ರಮ ಇದೆ. ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಂಡು ಕುಣಿಗಲ್ ತಾಲೂಕಿಗೆ ಅಷ್ಟ ತುಮಕೂರು ಜಿಲ್ಲೆಯಲ್ಲಿ ಪಕ್ಷವನ್ನು ಅತ್ಯಂತ ಸದೃಢವಾಗಿ ಬೆಳೆಸತಕ್ಕಂಥ ಕೆಲಸವನ್ನು ಮಾಡ್ತೀವಿ.